ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಿಮಗೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ ವ್ಲಾಗಲ್ಲಿ ನಾನು ಒಂದೆರಡು ಪಾಟ್ಗಳನ್ನ ರೀಪಾಟಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಜಾಸ್ತಿ ದಿವಸದಲ್ಲೇ ಮಾಡಬೇಕಿತ್ತು, ಅದು ಸ್ವಲ್ಪ ಟೈಮ್ ಜಾಸ್ತಿ ಬೇಕಿತ್ತು ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಸ್ಟಾರ್ಟ್ ಮಾಡಿರಲಿಲ್ಲ. ಅಂದರೆ ರೀಪಾಟಿಂಗ್ ಮಾಡ್ತಾ ಇರ್ತೀನಿ ನಾನು, ಜಾಸ್ತಿ ಪಾಟ್ಗಳಿರೋದ್ರಿಂದ ಈ ಪಾಟ್ನ ಮಾಡೋದಕ್ಕೆ ಟೈಮ್ ಆಗಿರಲಿಲ್ಲ. ಪಾಟ್ ತರಬೇಕಿತ್ತು ಸ್ವಲ್ಪ ದೊಡ್ಡದವು, ಅವನ್ನೆಲ್ಲ ಇವಾಗ ಅರೇಂಜ್ ಮಾಡ್ಕೊಂಡು ಇವತ್ತು ಪಾಟಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಬನ್ನಿ ನಾವು ಇವಾಗ ರೀಪಾಟಿಂಗ್ನ ಮಾಡೋಣ. ಅದು ಎಷ್ಟು ವರ್ಷದ ಗಿಡ ಇದನ್ನೆಲ್ಲ ತಿಳ್ಕೊಳ್ತಾ ರೀಪಾಟಿಂಗೆ ಮಾಡೋಣ. ಮೊದಲು ನಾನು ನಮ್ಮ ಮನೆಯಲ್ಲಿ ಬೆಳೆದಿರ್ತಕ್ಕಂಥ ಅಂತರಗಂಗೆ ಬಗ್ಗೆ ಒಂದೆರಡು ಮಾಹಿತಿನ ತಿಳ್ಕೊಂಬಿಡೋಣ. ಅಂದರೆ ನಾನು ಅಂತರಗಂಗೆನ ನಮ್ಮನೆ ಸಿಟ್ಔಟಲ್ಲಿ ಬಾಲ್ಕನಿಯಲ್ಲಿ ಮೇಲ್ಗಡೆ ಫ್ಲೋರಲ್ಲಿ ಬೆಳೆದಿದ್ದೀನಿ. ಅದನ್ನು ಬೆಳೆಯೋದು ಹೇಗೆ, ಅದು ಎಲ್ಲಿ ಸಿಗುತ್ತೆ, ಮತ್ತು ಅದರ ಅದ್ಭುತವಾದಂತಹ ಉಪಯೋಗಗಳೇನು ಅನ್ನೋದನ್ನು ನನ್ನ ವಿಡಿಯೋದಲ್ಲಿ ಇವತ್ತು ತಿಳ್ಕೊಳ್ಳೋಣ. ಬನ್ನಿ ನೋಡಿ, ಫಸ್ಟ್ ಹೇಳ್ತಾ ಇದ್ದೀನಿ, ನಾನು ನಮ್ಮನೆಯಲ್ಲಿ ನಾನು ಜಾಸ್ತಿ ಹೂವಿನ ಗಿಡ ಅಂದರೆ ಶೋ ಪ್ಲಾಂಟ್ ಆಗಲಿ ಹೂವಿನ ಗಿಡಗಳನ್ನಾಗಲಿ ವೇಸ್ಟ್ ಮೆಟೀರಿಯಲ್ಗಳಲ್ಲೇ ಬೆಳೆದಿರೋದು. ಅಂದರೆ ಹೊಡೆದೋಗಿರ್ತಕ್ಕಂಥ ಬಕೆಟು, ಟಬ್ಬು, ಡಬ್ಬಗಳು, ಈ ರೀತಿಯಲ್ಲಿ ನಾನು ಸ್ವಲ್ಪ ಜಾಸ್ತಿ ಗಿಡಗಳನ್ನ ಹಾಕಿದ್ದೀನಿ. ಇವತ್ತು ಅದೇ ರೀತಿ ನಾನು ಅಂತರಗಂಗೆನೂ ಕೂಡ ಒಂದು ಒಡೆದೋಗಿರ್ತಕ್ಕಂಥ ಬಿಂಕೆಗೆ ಹಾಕಿದ್ದೆ. ಅದನ್ನು ಇವತ್ತು ರೀಪಾಟಿಂಗ್ ಮಾಡ್ತಾ ಒಂದೆರಡು ನೋಡಿ ಜೇಡ್ ಪ್ಲ್ಯಾಂಟ್ಗಳನ್ನೂ ಕೂಡ ನಾನು ಬಕೆಟ್ಗೆ ಹಾಕಿದ್ದೆ. ಅದು ಬಿಸಿಲಿಗೆಲ್ಲ ಹಾಳಾಗಿದೆ, ಅದನ್ನು ಕೂಡ ರೀಪಾಟಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಮೊದಲಿಗೆ ಈ ಅಂತರಗಂಗೆನ ಮನೆಯಲ್ಲಿ ಯಾವ ರೀತಿ ಬೆಳೆಸೋದು ಅಂತ ನೋಡೋಣ. ಆ ಗಿಡನ ಬೆಳೆಯೋದು ತುಂಬ ಸುಲಭ. ಅದು ಜಾಸ್ತಿ ನೀರು ನಿಂತಿರ್ತಕ್ಕಂಥ ಸ್ವಲ್ಪ ಅಂದರೆ ಹರಿಯೋ ನೀರು, ಯಾವಾಗಲೂ ನೀರು ಹರಿತಾ ಇರುತ್ತಲ್ಲ ಅಂಥ ಜಾಗದಲ್ಲಿ ಅತ್ಯಂತ ಸುಲಭವಾಗಿ ಅದನ್ನು ಬೆಳಿಬೋದು. ಅದಕ್ಕೋಸ್ಕರ ನಾನು ಮನೆಯಲ್ಲಿ ಒಂದು ಟಬ್ಗೆ ಹಾಕಿ ಅದನ್ನು ಬೆಳೆದಿದ್ದೀನಿ. ಅದು ಎಲ್ಲಿ ಸಿಗುತ್ತೆ ಅಂದರೆ ಕೆರೆಗಳಲ್ಲಿ, ಅಂದರೆ ಜಾಸ್ತಿ ಮಲೆನಾಡು ಸೈಡ್ ಕೆರೆಗಳಲ್ಲಿ ಜಾಸ್ತಿ ಸಿಗುತ್ತೆ, ಮತ್ತು ಇದರಲ್ಲಿ ನರ್ಸರಿಗಳು ಕೂಡ ಬೆಳೆದಿರ್ತಾರೆ. ಅದೇ ರೀತಿ ನಾನು ಕೂಡ ಮಲೆನಾಡು ಸೈಡು ಯಾರೋ ಹೋಗಿದ್ದವರು ನನಗೆ ತಂದುಕೊಟ್ಟಿದ್ರು. ನಾನು ಅದು ಅವಾಗಲಿಂದ ನಾವು ಯಾವುದಕ್ಕೆ ಹಾಕ್ತೀವೋ ಅದರ ತುಂಬ ಅದು ಸ್ಪ್ರೆಡ್ಡಾಗಿ ಬೆಳೆಯುತ್ತೆ. ಅದು ಎಲೆಗಳು ಹೂವಿನ ದಳದಂತೆ ಇರುತ್ತೆ ಅಂತರಗಂಗೆದು, ಆ ರೀತಿ ಇರುತ್ತೆ. ನಾನು ಅದನ್ನು ಆ ಟಬ್ಗೆ ಹಾಕಿಟ್ಟಿದ್ದೆ. ಈಗ ಅದು ಸ್ವಲ್ಪ ಬಿಸಿಲೆಲ್ಲ ಬಿದ್ದು ಸ್ವಲ್ಪ ಹಾಳಾಗಿದೆ, ಅದಕ್ಕೋಸ್ಕರ ನಾನು ಹೊಸ ಟಬ್ನ ತಂದು ಅಂತರಗಂಗೆನ ಬೆಳೆಯೋಣ ಅಂತೇಳಿ. ನೋಡಿ, ಅದಕ್ಕೆ ಮಣ್ಣು ಮತ್ತು ಗೊಬ್ಬರ ಎರಡನ್ನು ಮಿಕ್ಸ್ ಮಾಡಿ ಸಗಣಿ ಹಾಕ್ತಾರೆ. ಹಸಿ ಸಗಣಿನೂ ಕೂಡ ಹಾಕ್ಬೋದು, ಇಲ್ಲ ಒಣಗಿದ ಸಗಣಿ ಮತ್ತು ಮಣ್ಣನ್ನು ಮಿಕ್ಸ್ ಮಾಡಿ ಅದನ್ನು ಕೂಡ ಹಾಕ್ಬೋದು. ಈಗ ನೋಡಿ, ನಾನು ಮಣ್ಣು ಮತ್ತು ಒಣಗ ಸಗಣಿ ಮಿಕ್ಸ್ ಆಗಿರ್ತಕ್ಕಂಥ ಮಣ್ಣಿಗೆ ನೀರು ಹಾಕ್ತಾ ಇದ್ದೀನಿ. ನೀರು ಹಾಕ್ಬಿಟ್ಟು ಆ ಎಲೆಗಳನ್ನ ಅದು ಟಬ್ ಹೋಗಿರೋದ್ರಿಂದ ಹೂವಿನ ಗಿಡ ಅದು ಯಾವ ರೀತಿ ಇರುತ್ತೆ ಅಂದರೆ, ಒಂದು ಅಂತರಗಂಗೆ ಗಿಡದಲ್ಲಿ ಪಕ್ಕ ಪಕ್ಕ ಎಲ್ಲ ಬೇಬಿ ಪ್ಲ್ಯಾಂಟ್ಗಳು ಬೆಳೆದಿರ್ತವೆ. ಅದನ್ನು ನಾವು ಬೇರೆ ಮಾಡಿ ಇನ್ನೊಂದು ಟಬ್ಗೆ ಹಾಕಿದರೆ ಗಿಡ ಅದು ಬೇರೆ ಗಿಡವಾಗಿಯೇ ಬೆಳೆಯುತ್ತೆ. ನೋಡಿ, ಈ ರೀತಿ ಸಣ್ಣ ಸಣ್ಣವೆಲ್ಲ ಸೈಡಲ್ಲೆಲ್ಲ ಆ ರೀತಿ ಬೆಳೆದಿರುತ್ತೆ. ಅದನ್ನು ತೆಗೆದು ಬೇರೆ ಬೇರೆ ಮಾಡಿ ಹಾಕಿದ್ರೆ ನಮಗೆ ಅದು ಇನ್ನೊಂದು ಗಿಡವಾಗಿ ದೊಡ್ಡದಾಗಿ ಬೆಳೆಯುತ್ತೆ. ಇದು ಇಷ್ಟು ಸುಲಭ ಬೆಳೆಯೋದು ಅಂದರೆ ತುಂಬ ಚೆನ್ನಾಗಿ ಬೆಳಿಬೋದು. ಅದು ನೋಡೋದಕ್ಕೂ ಕೂಡ ನಮಗೆ ಅದು ಚೆನ್ನಾಗಿ ಕಾಣ್ತಾ ಇರುತ್ತೆ. ಅದನ್ನ ಔಷಧೀಯ ಗುಣ ಕೂಡ ಅದು ಎಷ್ಟು ಇರುತ್ತೆ ಅಂದರೆ, ಅಂತರಗಂಗೆ ಗಿಡದಲ್ಲಿ ಅದು ಅಂತರಗಂಗೆನ ಇಂಗ್ಲೀಷ್ನಲ್ಲಿ ವಾಟರ್ ಲೇಟಿವ್ಸ್ ಅಥವಾ ವಾಟರ್ ಕ್ಯಾಬೇಜ್ ಅಂತಲೂ ಕೂಡ ಅಂತಾರೆ. ಅದರ ನಿಜವಾದ ಹೆಸರು ಪಿಸ್ಟಿಯಾ ಅಂತ. ಅದರ ಉಪಯೋಗ ನಾನು ಹೇಳೋಣ. ಅದರ ಉಪಯೋಗ ಏನಂದರೆ, ಅಂತರಗಂಗೆಯಲ್ಲಿ ಎಷ್ಟು ಉಪಯೋಗಗಳಿವೆ ಅಂದರೆ, ಕಿಡ್ನಿ ಸ್ಟೋನ್ಗಳನ್ನ ನಿವಾರಣೆ ಮಾಡೋ ಶಕ್ತಿ ಇದೆ, ಮತ್ತು ಅದರ ಎಲೆಗಳನ್ನ ಬಿಸಿನೀರಿಗೆ ಹಾಕಿ ಬೆಳಗ್ಗೆ ಹೊತ್ತು ಆಳು ಹೊಟ್ಟೆಗೆ ಕುಡಿತಾ ಬಂದರೆ ಮೂತ್ರವ್ಯಾಧಿ ಮತ್ತು ಮೂಲವ್ಯಾಧಿ ಅಂದರೆ ಫೈಲ್ಸ್ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಅದರ ಎಲೆ ಚೂರ್ಣಗಳನ್ನ ಅಂದರೆ ನೆರಳಲ್ಲಿ ಒಣಗಿಸಿ ಪೌಡ್ರ್ ಮಾಡಿಟ್ಕೊಂಡು, ಅದ್ರ ಜೊತೆ ಕರಿಬೇವಿನ ಎಲೆನೂ ಕೂಡ ಪೌಡ್ರ್ ಮಾಡಿಟ್ಕೊಂಡು ಒಂದು ಡಬ್ಬಕ್ಕೆ ಹಾಕ್ಕೊಂಡು ಪ್ರತಿದಿನ ದಿನಕ್ಕೆ ಎರಡು ಬಾರಿಯಂತೆ ಅದಕ್ಕೆ ಜೇನುತುಪ್ಪ ಬೆರೆಸಿ ತಿಂತಾ ಬಂದರೆ ಫೈಲ್ಸು ಬೇಗನೆ ಕಡಿಮೆ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಇಷ್ಟೆಲ್ಲ ಉಪಯೋಗ ಇರ್ತಕ್ಕಂಥ ಅಂತರಗಂಗೆನ ಬೆಳೆಯೋದು ಅಷ್ಟು ಸುಲಭ, ನಾವೆಲ್ಲ ಮನೆಗಳಲ್ಲೇ ಬೆಳ್ಕೊಬೋದು. ನಾನು ಈಗ ಅಂತರಗಂಗೆನ ರೀಪಾಟಿಂಗ್ ಮಾಡಿದ್ದಾಯಿತು, ಮತ್ತು ನನ್ನ ಒಂದೆರಡು ಗಿಡಗಳಿದ್ದಾವೆ. ನಿಮಗೆ ಗೊತ್ತಿರ್ಬೋದು ನಾನು ಸ್ವಲ್ಪ ಮನೆಯಲ್ಲಿ ಪ್ಲ್ಯಾಂಟ್ಗಳನ್ನ ತುಂಬ ಜಾಸ್ತಿ ಪ್ಲ್ಯಾಂಟ್ಗಳನ್ನ ಇಟ್ಕೊಂಡಿದ್ದೀನಿ. ಈ ಪ್ಲ್ಯಾಂಟು ರೀಪಾಟಿಂಗ್ ಮಾಡಬೇಕಿತ್ತು. ಇದು ಒಂದು 7-8 ವರ್ಷದ ಗಿಡ ಅಂತ ಅನಿಸುತ್ತೆ ನಂದು. ಇದು ಬಕೆಟಲ್ಲಿ ಹಾಕಿದ್ದು,
ಅದು ಹಾಳಾಗಿ ಅಲ್ಲೇ 6 ತಿಂಗಳಾಗಿತ್ತು. ನಾನು ರೀಪಾರ್ಟಿಂಗ್ ಮಾಡೋಕ್ಕೆ ಟೈಮ್ ಸಿಗ್ಲದ್ದಲೇ ರೀಪಾರ್ಟಿಂಗ್ ಮಾಡಿರಲಿಲ್ಲ. ಇವತ್ತು ರೀಪಾರ್ಟಿಂಗ್ ಮಾಡೋಣ ಅಂತೇಳಿ ಪಾರ್ಟ್ ತಂದು ನೋಡಿ, ಅದು ಸುತ್ತಾಕೊಂಡ್ಬಿಟ್ಟಿತ್ತು ಬೇರೆಲ್ಲ, ಎಷ್ಟು ಬಿಡಿಸೋಕ್ಕಾಗಲೇ ಇಲ್ಲ. ಅದಕ್ಕೆ ಮಚ್ಚ ತಗೊಂಡು ಎರಡು ಮಾಡಿ ಎರಡು ಗಿಡಗಳನ್ನು ಎರಡು ಪಾರ್ಟ್ಗೆ ಇಟ್ಟರಾಗುತ್ತೆ ಅಂತೇಳಿ ಅದನ್ನು ಓಪನ್ ಮಾಡಿ ಇವಾಗ ರೀಪಾರ್ಟಿಂಗ್ ಮಾಡ್ತಾ ಇದ್ದೀನಿ. ಇವು ಜೆಡ್ ಪ್ಲ್ಯಾಂಟ್ಗಳನ್ನ ಲಕ್ಕಿ ಪ್ಲ್ಯಾಂಟ್ ಅಂತಲೂ ಕೂಡ ಹೇಳ್ತಾರೆ. ಮನೆಯಲ್ಲಿ ಬೆಳೆಸಿದ್ರೆ ತುಂಬ ಒಳ್ಳೆಯದು ಅಂತ. ನಾನು ಆ ಗಿಡ ಈ ಗಿಡ ಇದು ಲಕ್ಕಿ ಪ್ಲ್ಯಾಂಟು ಈ ಪ್ಲ್ಯಾಂಟ್ ಬೆಳೆದ್ರೆ ಒಳ್ಳೆಯದು ಅದನ್ನೆಲ್ಲ ಗಮನಿಸಲ್ಲ. ನನಗೆ ಪ್ಲ್ಯಾಂಟ್ಗಳಂದರೆ ಲಕ್ಕಿ ಅಂತಲೇ ನಾನು ತಿಳ್ಕೊಂಡಿರೋದು, ಯಾಕೆಂದರೆ ನನಗೆ ಗಿಡಗಳು ಅಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ನಾನು ಮನೆಯಲ್ಲೆಲ್ಲ ಬರೀ ಗಿಡಗಳನ್ನ ಇಟ್ಟಿದ್ದೀನಿ. ನೀವು ವ್ಲಾಗಲ್ಲ, ನೆಕ್ಸ್ಟ್ ಯಾವುದಾದ್ರೂ ವ್ಲಾಗಲ್ಲಿ ನನಗೆ ಟೈಮ್ ಇದ್ದಾಗ, ಇಲ್ಲ ನಿಮಗೆ ಬೇಕು ಅನಿಸಿದ್ರೆ ಕಮೆಂಟ್ ಮಾಡಿದ್ರೆ ನನ್ನ ಗಿಡಗಳದ್ದೆ ಏನು 2 ದಿವಸ ಆದರೂ ವ್ಲಾಗ್ ಆಗುತ್ತೆ, ಅಷ್ಟು ಗಿಡಗಳಿದ್ದಾವೆ. ಅದೇ ರೀತಿ ನನ್ನ ಹತ್ರ ಪ್ಲ್ಯಾಂಟು ತುಂಬ ಲಕ್ಕಿ ಇದು ಜೇಡ್ ಪ್ಲ್ಯಾಂಟ್ಗಳನ್ನೇ ಇದೇ ಥರದವನ್ನೇ ಬೇರೆ ಬೇರೆ ಟೈಪ್ಸ್ ಎರಡು ಮೂರು ಗಿಡಗಳನ್ನ 3-4 ಪ್ಲ್ಯಾಂಟ್ಗೆಲ್ಲ ಹಾಕಿದ್ದೀನಿ ಅಂತಾರೆ ಬಂದವರೆಲ್ಲ, ತುಂಬ ಚೆನ್ನಾಗಿ ಗಿಡಗಳು ಬೆಳೀತವೆ ನಿಮ್ಮ ಕೈಯಲ್ಲಿ ಅಂತ. ಅದೆಲ್ಲ ಸುಳ್ಳು, ಇಷ್ಟಪಟ್ಟು ಪ್ರೀತಿಯಿಂದ ಹಾಕಿದ್ರೆ ಯಾರ ಕೈಯಲ್ಲಿ ಬೇಕಾದರೂ ಗಿಡಗಳು ತುಂಬ ಚೆನ್ನಾಗಿ ಆಗ್ತವೆ. ನೋಡಿ ಇನ್ನೇನು ಹತ್ರ ಈ ರೀತಿ ನಾನು ಬೇರೆಲ್ಲ ಬೇರೆಯೇ ಮಾಡಿಬಿಟ್ಟೆ, ಯಾಕೆಂದರೆ ಅದು ಕೂರಲೇ ಇಲ್ಲ, ಅಷ್ಟು ದೊಡ್ಡದಾಗಿ ಇತ್ತು ಅದ್ರ ಬೇರು. ಅದಕ್ಕೋಸ್ಕರ ಈ ರೀತಿ ಬಿಡಿಸ್ಬಿಟ್ಟು ತಳುಕಿಟ್ಟು ನಾನು ಮಣ್ಣೆಲ್ಲ ಹಾಕಿ ಗಿಡನ ಹಾಕಿದ್ದೀನಿ. ಬೇಕಿದ್ರೆ ಮುಂದೆ ಅದು ಯಾವ ರೀತಿ ಆಯಿತು ಮರ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ಮತ್ತೆ ಇಲ್ಲಿ ನಾನು ಮುಂದಿನ ಉಳಗಲ್ಲಿ ಒಂದು ನೆಲಕ್ಕೂ ಕೂಡ ಹಾಕಿದ್ದೆ, ಇದೇ ಥರದ ಪ್ಲ್ಯಾಂಟನ್ನು ನೆಲಕ್ಕೂ ಹಾಕಿದ್ದೆ. ಅದನ್ನು ಇವಾಗ ಶೇಪ್ ಕೊಟ್ಟು ಮರದ ಥರ ಎಲ್ಲ ಕಟ್ ಮಾಡಿದ್ದೀನಿ, ನೀವು ನೋಡ್ಬೋದು, ತೋರಿಸ್ತೀನಿ. ಗಿಡಗಳನ್ನ ಬೆಳೆಸೋದು ಅಷ್ಟು ಸುಲಭ ಅಲ್ಲ, ಎಲ್ಲ ನೀವು ನೋಡಿದಷ್ಟು. ನಾನು ಇದನ್ನು ಶುರು ಮಾಡಿ ಬೇಗನೆ ಆಯಿತು ಅಂತ ನಿಮ್ಗೆ ಅನ್ನಿಸ್ತಾ ಐತೆ. ಒಂದು ದಿನ ಪೂರ್ತಿ ತಿಂಡಿ ಆದಾಗಲಿಂದ ಮತ್ತು ಸಾಯಂಕಾಲದವರೆಗೂ ಈ ಕೆಲಸ ಆಯಿತು. 3 ಗಿಡ ರೀಪಾರ್ಟಿಂಗ್ ಮಾಡೋದ್ರೊಳಗೆ ಅಷ್ಟೊತ್ತಾಗೋಯಿತು. ನಿಮಗೆಲ್ಲ ಇನ್ನೇನು ನನ್ನ ವ್ಲಾಗಲ್ಲಿ ನೀವು ನೋಡ್ಬೋದು, ನಮ್ಮ ಮನೆ ಹತ್ರ ಎಲ್ಲ ತುಂಬ ಗಿಡಗಳಿದೆ ಅಂತ ನಿಮ್ಗೆ ಗೊತ್ತಾಗ್ತಾ ಐತೆ. ಅಷ್ಟೇ, ಈ ವ್ಲಾಗ್ ನಿಮಗೆ ಇಷ್ಟವಾಗುತ್ತೆ ಅಂತಂದಿನಿ. ಇಲ್ಲ ಏನಾದರೂ ಕಮೆಂಟ್ ಮಾಡಿ ಕೇಳಬೇಕು ಅಂತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಕೇಳಿ. ಮತ್ತು ಎಲ್ಲ ಹೊಸಬರ ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ನೋಡಿ, ಸಪೋರ್ಟ್ ಮಾಡಿ. ಯಾಕೆಂದರೆ ಹಳ್ಳಿ ಪ್ರತಿಭೆಗಳು, ಹಳ್ಳಿಯಲ್ಲಿ ನಾವು ಮಾಡ್ತಕ್ಕಂಥ ವ್ಲಾಗ್ ದಿನಚರಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅನ್ನೋದೊಂದೇ ನನ್ನ ಉದ್ದೇಶ. ಏನಾದರೂ ತಪ್ಕೊಂಡು ಬಂದರೆ ಕ್ಷಮಿಸಿ ಅಂತ ಹೇಳ್ತಾ ಬನ್ನಿ. ನೋಡಿ ಇವಾಗ ಆಲ್ಮೋಸ್ಟ್ ಎಲ್ಲ ಗಿಡ, ಇವೆರಡು ಗಿಡಗಳದ್ದು ಪಾಟಿಂಗ್ ಆಯಿತು. ಇದು ಸ್ವಲ್ಪ ಹತ್ಕೊಂಡ ಮೇಲೆ ನಾವು ಕೊಂಬೆಗಳನ್ನೆಲ್ಲ ಕಟ್ ಮಾಡಬೇಕು, ಯಾಕೆಂದರೆ ಇವಾಗ ಎಲ್ಲ ಗಿಡ ಸ್ವಲ್ಪ ಶೇಕ್ ಆಗುತ್ತೆ. ಅದಕ್ಕೆ ಒಂದು ಸ್ವಲ್ಪ ಹತ್ಕೊಂಡ ಮೇಲೆ ಕಟ್ ಮಾಡಿರಾಯಿತು ಅಂತ ಇವಾಗ ಈ ಗಿಡನ ಆಯಿತು. ಇನ್ನೊಂದು ಗಿಡ, ಇದ್ರ ಹೆಸರು ನನಗಷ್ಟು ಸರಿಯಾಗಿ ಗೊತ್ತಿಲ್ಲ. ಇದ್ರ ಹೂವು ತುಂಬ ಗೊಂಚಲು ಗೊಂಚಲಾಗಿ ಬಿಡುತ್ತೆ. 1 ತಿಂಗಳು ಇರುತ್ತೆ ಹೂವಿನ ಗಿಡ ಹೂ ಬಿಟ್ಟರೆ, 1 ತಿಂಗಳು ಹೂವು ಹಾಳಾಗಲ್ಲ, ಆ ರೀತಿ ಇರುತ್ತೆ ಈ ಗಿಡ. ಇದನ್ನು ನಾನು ಬೇರೆ ಏನಂದರೆ ನಮ್ಮ ಅತ್ತೆಯವ್ರ ಮನೆಯಿಂದ ತಂದು ನಾನು ಕವರ್ಗೆ ಹಾಕಿದ್ದೆ. ಅದನ್ನು ನಾನಿವತ್ತು ಪಾಟ್ಗೆ ಹಾಕೋಣ ಅಂತೇಳಿ ರೀಪಾಟ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ಹಾಕಿ ಆಗಲೇ ಊಟ ಟೈಮ್ ಮೀರ್ತಾ ಇದೆ. ಈ ಒಂದು 2 ಗಿಡಗಳನ್ನ ಹಾಕಿ ಹೋಗಿ ಊಟ ಮಾಡೋಣ ಅಂತ ಹೇಳಿ ನಾನು ಬೇಗ ಬೇಗ ಕೆಲಸ ಮಾಡ್ತಾ ಇದ್ದೀನಿ. ಇನ್ನೇನು ಆಯಿತು, ಆಲ್ಮೋಸ್ಟ್ ಈ ಗಿಡ ಎಲ್ಲ ಹಾಕಿದ್ದಾಯಿತು. ಇದನ್ನು ಎತ್ತೋದಕ್ಕಂತೂ ಒಂದು ಮಧ್ಯಾಹ್ನ ಬೇಕೇ ಬೇಕು. ಅದಕ್ಕೋಸ್ಕರ 2 ಪಾಟಿಂಗೆಲ್ಲ ನೀರು ಹಾಕ್ಬಿಟ್ಟು ಎತ್ತಿಟ್ಬಿಟ್ಟೆ. ಮತ್ತು ಇನ್ನೊಂದು ನಾನು ಚೆರ್ರಿ ಗಿಡನ ಅಂದರೆ ಸ್ಟ್ರಾಬೆರಿ ಚೆರ್ರಿ ಎಲ್ಲ ನಂಗೆ ಅವೆರಡು ಕನ್ಫ್ಯೂಸು. ಸ್ಟ್ರಾಬೆರಿ ಗಿಡನ ಹಾಕಿದ್ದೆ ನೋಡಿ, ನಾನು ಎಲ್ಲಿಂದಲೋ ಸ್ವಲ್ಪ ಪಾಟಲ್ಲಿ ತಂದು ಹಾಕಿದ್ದೆ. ಹಣ್ಣು ಕೂಡ ಆಗಿದ್ದಾವೆ ನೋಡಿ, ಎಷ್ಟೊಂಥರ ಅದು ಹೂವಾಗಿದೆ. ಮತ್ತು ಹಣ್ಣು ನೋಡಿ ಯಾವ ರೀತಿ ಇದೆ ನೋಡಿ, ಎಷ್ಟು ಒಂದು ಸ್ವಲ್ಪ ಮಣ್ಣಾಗ್ಬಿಟ್ಟಿತ್ತು ಅದೊಂದು ಹಾಗೆ ಬಿಟ್ಟು. ನೋಡಿ ಇಲ್ಲಿ 1-2 ಹಣ್ಣುಗಳೆಲ್ಲ ತುಂಬ ಚೆನ್ನಾಗಾಗಿದೆ, ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ. ಅದು ಏಕ ಅದು ಅದು ಥರ ಕಾಳ್ಯವ ಅಂತ ಅಂತೀವಿ ನಮ್ಮ ಕಡೆಯಲ್ಲಿ. ಅದ್ರ ಪೂರ್ತಿ ಸ್ಟ್ರಾಬೆರಿ ಗಿಡನೇ ಆಗ್ಬಿಡಲಿ ಅಂತೇಳಿ ಹಾಕಿದ್ದೀನಿ, ಹಣ್ಣಾಗಿದೆ. ಮತ್ತು ನೋಡಿ ಯಾವ್ಯಾವ ಹೆಸರುಗಳಂತೂ ಖಂಡಿತ ಗೊತ್ತಿಲ್ಲ, ಅಷ್ಟು ಹೂವಿನ ಗಿಡ ಇದೆ. ಇದು ಚಳಿಗಾಲದಲ್ಲೇ ಹೂ ಬಿಡ್ತಕ್ಕಂಥ ಗಿಡ, ಇದು ಕೂಡ ರೆಡ್ ಕಲರ್ ಇದೆ. ಇದರಲ್ಲೂ ಸಾಕಷ್ಟು ಕಲರ್ ಇದೆ. ನಮ್ಮ ಮನೆ ಹತ್ರ ಒಂದು 3 ಕಲರ್ ಇದೆ, ಆರೆಂಜು, ವೈಟು, ರೆಡ್ಡು. ಹಾಂ, ಈ ಗಿಡ ನೋಡಿ ನಾನು ನೆಲಕ್ಕೆ ಹಾಕಿ 5-6 ವರ್ಷ ಆಗಿದೆ. ಇದು ಸ್ವಲ್ಪ ಜಾಸ್ತಿ ಎಲ್ಲ ಬೆಳ್ಕೊಂಬಿಟ್ಟಿತ್ತು. ಅದನ್ನು ನಾನು ಇನ್ನೊಂದು ದಿವಸ ಈ ಹೂವನ್ನೆಲ್ಲ ಮಾಡೋ ದಿವಸ ಅಲ್ಲ, ಅದ್ರ ಹಿಂದಿನ ದಿವಸ ಇದನ್ನೆಲ್ಲ ಕ್ಲೀನಾಗಿ ಕೊಂಬೆನೆಲ್ಲ ಕಟ್ ಮಾಡಿ ಬೋನ್ಸಾಯ್ ಪ್ಲಾಂಟ್ ಥರ ನೋಡಿ ಶೇಪ್ ಕೊಡೋದಂತ. ಎಷ್ಟು ಕಾಂಡ ಎಷ್ಟು ಗಟ್ಟಿಯಾಗಿದೆ, ಮರದ ಥರ ಬರ್ತಾ ಇದೆ. ಇದನ್ನು ಈ ರೀತಿ ಮಾಡಿದ್ದೀನಿ. ನನಗೊಂದು ಸ್ವಲ್ಪ ಗಿಡಗಳ ಹತ್ರ ತೋಟದ ಕೆಲಸ ಮಾಡೋದಂದರೆ ನನ್ನ ಹವ್ಯಾಸ ಅಂತಲೇ ಹೇಳ್ಬೋದು.
ನಾನು ರೀಪಾರ್ಟಿಂಗ್ ಮಾಡೋದಕ್ಕೆ 12 ಗಂಟೆಗೆಲ್ಲ ಸ್ಟಾರ್ಟ್ ಮಾಡಿದೆ, ಅದು ಮುಗಿದಿದ್ದು 3 ಗಂಟೆಗೆ. ನಿಮಗೆ ವಿಡಿಯೋದಲ್ಲಿ ನೋಡ್ಬೋದು ಎಷ್ಟು ಈಸಿಯಾಗಿ ಮುಗಿದಿದೆ ಅಂತ. ನಾವು ತೋರಿಸಿದಷ್ಟು ಯಾವುದೇ ಕೆಲಸ ಸುಲಭ ಇರಲ್ಲ, ಎಲ್ಲ ಕೆಲಸದಲ್ಲೂ ಕಷ್ಟ ಇರುತ್ತೆ. ಮಧ್ಯಾಹ್ನ 3 ಗಂಟೆ ಆಯಿತು, ಅದು ಈ ರೀತಿ ಆಗಿದೆ. ಅದನ್ನೆಷ್ಟೊತ್ತಿಗೆ ಕ್ಲೀನ್ ಮಾಡೋದು ಅಂತ ಗೊತ್ತಿಲ್ಲ. ಇವತ್ತಿನ ವ್ಲಾಗಿಷ್ಟೇ, ಮುಂದಿನ ವ್ಲಾಗಲ್ಲಿ ಭೇಟಿಯಾಗೋಣ. ಈ ವ್ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ಮರಿಬೇಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಟೇಕ್ ಕೇರ್, ಬಾಯ್.